ಮೈತ್ರಿ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನವಾಗಲಿದೆ. ಮೈತ್ರಿ ನಾಯಕರ ವಿರುದ್ಧ ಮತ್ತೊಬ್ಬ ಜೆಡಿಎಸ್ ಶಾಸಕ ಕೆಟಿ ರಾಮಸ್ವಾಮಿ ಇದೀಗ ಅಸಮಾಧಾನಗೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ದೋಸ್ತಿಗಳಲ್ಲಿ ಅಸಮಾಧಾನ ಸ್ಫೋಟವಾಗ್ತಾ ಇದೆ. ಸರ್ಕಾರಿ ಭೂಮಿ ಭರವಸೆಗಳ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಮಿತಿ ಅಧ್ಯಕ್ಷರಾಗಿದ್ದ ಶಾಸಕ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ಭೂಗಳ್ಳರಿಂದ ಸರ್ಕಾರಿ ಭೂಮಿ ವಶಕ್ಕೆ ಹಿಂಜರಿದ ಮೈತ್ರಿ ಸರ್ಕಾರದ ನಿರ್ಧಾರದಿಂದಾಗಿ ಬೇಸತ್ತು ಹೋಗಿದ್ದಾರೆ. 300 ಎಕರೆಗೂ ಹೆಚ್ಚು ಭೂಮಿ ತೆರವಿಗೆ ಸರ್ಕಾರ ಮುಂದಾಗಿಲ್ಲ. ಹಾಗಾಗಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸಾಕಷ್ಟು ಬಾರಿ. ಇದರಿಂದ ಬೇಸರಗೊಂಡು ಅವರು ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಾ ಇದ್ರು. ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕ ಸ್ಥಾನಕ್ಕೂ ಎಟಿ ರಾಮಸ್ವಾಮಿ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಪ್ರಮುಖವಾಗಿ ಮೈತ್ರಿ ಸರ್ಕಾರದ ಮತ್ತೊಂದು ವಿಕೆಟ್ ಪತನವಾಗುತ್ತಾ ಅನ್ನುವಂತಹ ಮುನ್ಸೂಚನೆ ಈಗ ಸಿಗ್ತಾ ಇದೆ. ಸರ್ಕಾರಿ ಭೂಮಿ ಭರವಸೆಗಳ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಎಟಿ ರಾಮಸ್ವಾಮಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಪ್ರಮುಖವಾಗಿ ಭೂಗಳ್ಳರಿಂದ ಸರ್ಕಾರಿ ಭೂಮಿ ವಶಕ್ಕೆ ಪಡೆಯೋಕೆ ಸರ್ಕಾರ ಹಿಂಜರಿದಿದೆ, ಹಿಂದೇಟನ್ನು ಹಾಕಿದೆ. ಸರ್ಕಾರ ಭೂಗಳ್ಳರ ರಕ್ಷಣೆಗೆ ಮುಂದಾಗಿದೆಯಾ ಅನ್ನುವಂತಹ ಅಸಮಾಧಾನ ಅವರಲ್ಲಿ ಕಾಡ್ತಾನೆ ಇದೆ. ಅವರು ಸದನದಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಆದರೆ ಯಾವುದೇ ರೀತಿ ಅವರ ಮಾತಿಗೆ ಕೋಡಿ ಕಾಸಿನ ಕಿಮ್ಮತ್ತು ಅಲ್ಲಿ ಸಿಕ್ಕಿರಲಿಲ್ಲ. 300 ಎಕರೆಗೂ ಹೆಚ್ಚು ಭೂಮಿ ತೆರವಿಗೆ ಸರ್ಕಾರ ಮುಂದಾಗಲಿಲ್ಲ. ಇದರಿಂದ ಬೇಸರಗೊಂಡು ಇದೀಗ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಎಟಿ ರಾಮಸ್ವಾಮಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನವಾಗುವಂತಹ ಲಕ್ಷಣಗಳು ಗೋಚರವಾಗ್ತಾ ಇದೆ. ಯಾಕಂದರೆ ಮೈತ್ರಿ ನಾಯಕರ ವಿರುದ್ಧ ಮತ್ತೊಬ್ಬ ಜೆಡಿಎಸ್ ಶಾಸಕ ಕೆಟಿ ರಾಮಸ್ವಾಮಿ ಅಸಮಾಧಾನಗೊಂಡಿದ್ದಾರೆ. ಸರ್ಕಾರಿ ಭೂಮಿ ಭರವಸೆಗಳ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ರಾಮಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರೆ. ಭೂಗಳ್ಳರಿಂದ 300ಕ್ಕೂ ಹೆಚ್ಚು ಎಕರೆ ತೆರವಿಗೆ ಸರ್ಕಾರ ಮುಂದಾಗದ ಹಿನ್ನೆಲೆಯಲ್ಲಿ ಅವರು ಅಸಮಾಧಾನವನ್ನುಗೊಂಡಿದ್ದಾರೆ. ಪ್ರಮುಖವಾಗಿ ಹಾಗಾಗಿ ಈ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ ನಾವು ಗಮನಿಸೋದಾದರೆ ಶಾಸಕ ಸ್ಥಾನಕ್ಕೂ ಅವರು ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಕೂಡ ಈ ಮೂಲಕ ಎಲ್ಲ ಅನುಮಾನಗಳು ವ್ಯಕ್ತವಾಗ್ತಿದೆ. ಯಾಕಂತ ಹೇಳಿದ್ರೆ ಮೈತ್ರಿ ಸರ್ಕಾರದ ವಿರುದ್ಧ ಅಭಿವೃದ್ಧಿ ಕೆಲಸಗಳ ಪರವಾಗಿ ಅವರು ಮಾತನಾಡಿದರು. ಸದನದಲ್ಲೇ ಮೈತ್ರಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಂತಹ ಉದಾಹರಣೆಗಳು ಕೂಡ ಸಾಕಷ್ಟು ಇರುವಂಥದ್ದು. ಬಟ್ ಇದೀಗ ಅವರು ತಾವು ನಿರ್ವಹಿಸ್ತಾ ಇದ್ದಂತಹ ಒಂದು ಸರ್ಕಾರಿ ಭೂಮಿ ಭರವಸೆಗಳ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಭೂಗಳ್ಳರ ರಕ್ಷಣೆಗೆ ಮುಂದಾಗಿದೆಯಾ ಅನ್ನುವಂಥ ಪ್ರಶ್ನೆ ಈ ಮೂಲಕ ಸಾಮಾನ್ಯವಾಗಿ ಕಾಡ್ತದೆ. ಯಾಕಂತ ಹೇಳಿದ್ರೆ ಮೈತ್ರಿ ಪಕ್ಷದ ಭಾಗ ಅಂದರೆ JDS ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಅವರ ಶಾಸಕರೇ ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸರ್ಕಾರ ಭೂಗಳ್ಳರ ರಕ್ಷಣೆ ಮಾಡೋಕೆ ನಿಲ್ತಾ ಇದೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೀಗ ಅನುಮಾನಗಳು ಶುರುವಾಗುತ್ತೆ, ಪ್ರಶ್ನೆಗಳು ಹುಟ್ಟೋಕೆ ಪ್ರಾರಂಭವಾಗುತ್ತೆ. ಪ್ರಮುಖವಾಗಿ 300 ಎಕರೆಗೂ ಹೆಚ್ಚು ಭೂಮಿ ತೆರವಿಗೆ ಸರ್ಕಾರ ಮುಂದಾಗಿಲ್ಲ. ಅದು ಭೂಗಳ್ಳರ ವಶವಿದ್ದರೂ ಕೂಡ ಸರ್ಕಾರ ಯಾಕೆ ಕ್ರಮವನ್ನು ಕೈಗೊಂಡಿಲ್ಲ ಅಂತೇಳಿ ಎಟಿ ರಾಮಸ್ವಾಮಿ ಅವರು ಪದೇ ಪದೇ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಹೀಗಾಗಿ ಬಹಳ ಬೇಸರಗೊಂಡು ಸರ್ಕಾರದ ನಿರ್ಧಾರದಿಂದಾಗಿ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.